ಹೊಸಂಗಡಿ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಪಾಳುಬಿದ್ದ ಕಟ್ಟಡವೊಂದರಲ್ಲಿ ಕಳೆದ 5 ವರ್ಷಗಳಿಂದ ವಾಸ್ತವ್ಯ ಬಿದ್ದ ಅಂದ ತಾಯಿ ಹಾಗೂ ಆಕೆಯ ಮಗನನ್ನ ಅನಾಥಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಮೂಲತಃ ಬಳ್ಳಾರಿ ಲಕ್ಷ್ಮಿಯಮ್ಮ ಹಾಗೂ ಚಂದ್ರಶೇಖರ ಅಲೆಮಾರಿಗಳಾಗಿದ್ದು ಭಿಕ್ಷಾಟನೆ ಮಾಡಿ ಜೀವಿಸುತ್ತಿದ್ದು ಹೊಸಂಗಡಿ ಚೆಕ್‌ಪೋಸ್ಟ್ ಬಳಿಯ ಪಾಳುಬಿದ್ದ ಕಟ್ಟಡದಲ್ಲಿ ತಂಗುತ್ತಿದ್ದರು. ಕಣ್ಣಿನ ದೃಷ್ಟಿ ಕಳೆದುಕೊಂಡ ಲಕ್ಷ್ಮಿಯಮ್ಮ ಪರದಾಡುತ್ತಾ ವಾಹನ ದಟ್ಟಣೆ ಇರುವ ಹೆದ್ದಾರಿಗೆ ತಲುಪುತ್ತಿದ್ದು ಇದು ಹಲವಾರು ವಾಹನ ಅಪಘಾತಗಳಿಗೂ ಕಾರಣವಾಗುತ್ತಿತ್ತು. ಇದಕ್ಕೆ ಮುತುವರ್ಜಿ ವಹಿಸಿದ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹರ್ಷದ್ ವರ್ಕಾಡೆ ಕೂಡಲೇ ಕಾರ್ಯ ಪ್ರವೃತ್ತರಾಗಿ ತಲಪಾಡಿಯ ಅನಾಥಾಲಯದ ಅಧಿಕೃತರಿಗೆ ಮಾಹಿತಿಯನ್ನು ನೀಡಿತು. ಕೂಡಲೇ ತಂಡ ಸ್ಥಳಕ್ಕೆ ತಲುಪಿ ತಾಯಿ ಹಾಗೂ ಮಗನನ್ನ ಅನಾಥಾಲಯಕ್ಕೆ ಸ್ಥಳಾಂತರಿಸಿದ್ರು. ಈ ಸಂದರ್ಭ ಮಂಜೇಶ್ವರ ಎಸ್ಐ ಅನೂಪ್ ಕುಮಾರ್, ಪ್ರೆಸ್ ಕ್ಲಬ್ನ ಕಾರ್ಯದರ್ಶಿ ಆರಿಫ್ ಮಚ್ಚಂಪಾಡಿ, ಸಾಮಾಜಿಕ ಕಾರ್ಯಕರ್ತ ಹನೀಫ್ ಶಾರ್ಜಾ ನೆರವಾದರು.